ಸಿಎಲ್ಪಿ ಸಭೆಯಲ್ಲಿ ಹಿಜಾಬ್ ಬಗ್ಗೆ ಒಮ್ಮತಕ್ಕೆ ಬಾರದ ಹಿನ್ನೆಲೆಯಲ್ಲಿ ವಿಧಾನಸಭೆ ಕಲಾಪದಲ್ಲಿ ಕಾಂಗ್ರೆಸ್ ಹಿಜಾಬ್ ವಿಚಾರವನ್ನ ಪ್ರಸ್ತಾಪಿಸುವುದಿಲ್ಲ ಅಂತ ಹೇಳಲಾಗ್ತಾ ಇದೆ। ಇವತ್ತು ರಾಜ್ಯಪಾಲರ ಭಾಷಣದ ಮೇಲೆಯೇ ಚರ್ಚೆ ಸಾಗಲಿದೆ। ರಾಜ್ಯಪಾಲರ ಭಾಷಣದ ಮೇಲೆ ಪಿ ರಾಜೀವ್ ಅವರು ವಂದನಾ ನಿರ್ಣಯವನ್ನ ಸಲ್ಲಿಸುವವರಿದ್ದಾರೆ। ರಾಜ್ಯ ಸೂಚನೆಯನ್ನ ಕುಮಾರ್ ಬಂಗಾರಪ್ಪ ಅವರು ಅನುಮೋದನೆ ಮಾಡಿದ್ದಾರೆ। ರಾಜ್ಯಪಾಲರ ಭಾಷಣದ ಮೇಲೆ ಕುಮಾರಸ್ವಾಮಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ। सुदीर्घ भाषण जेडीएस नायक एच डी कुमारस्वामी सज्जा राज्य सदन हिजाब अथवा केसरी शाल विवाद ऐन आ विवाद बहुत सदन सद्दू विचार सदन गद्दल कुतूहल सीएलपि सभ हिजाब विचार प्रस्ताप के संबंध पट्टे यदे रीतिया बारद हिन्दली राज्यपाल भाषण बेवत चर्चे नड़ीवंत साध्य है। ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ। ಹರೀಶ್, ಹಿಜಾಬ್ ಸದ್ದು ಗದ್ದಲವನ್ನ ಎಬ್ಬಿಸಿ ಬಿಡುತ್ತೆ ಸದನದಲ್ಲಿ ಅನ್ನುವಂತ ಕುತೂಹಲ ಇತ್ತು, ಬಟ್ ಆ ಕುತೂಹಲಕ್ಕೆ ಸದ್ಯಕ್ಕಂತೂ ತೆರೆ ಬಿದ್ದಿದೆ। ಸಿಎಲ್ಪಿ ನಲ್ಲಿ ಆ ಬಗ್ಗೆ ಒಮ್ಮತದ ನಿರ್ಧಾರ ಆಗಿಲ್ಲ, ಒಮ್ಮತದ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿಲ್ಲ। ಅದನ್ನ ಹೊರತುಪಡಿಸಿದಂತೆ ಇವತ್ತು ಎರಡು ಪಕ್ಷಗಳು ಸೇರಿಕೊಂಡು ಮೂರು ಪಕ್ಷಗಳು ಸೇರಿಕೊಂಡು ಯಾವ ವಿಚಾರವನ್ನ ಚರ್ಚೆ ಮಾಡಬಹುದು ಅಂತ ಹೇಳಿ ವಿದೇಶರಿ ಬಹಳ ಮುಖ್ಯವಾಗಿ ನನ್ನೆಯಿಂದಲೂ ಕೂಡ ವರ್ಷದ ಮೊದಲ ಅಧಿವೇಶನ ಇದೆ, ಜಂಟಿ ಅಧಿವೇಶನ ಆರಂಭವಾಗಿದೆ। ಸೋ ಈಗಾಗಲೇ ಕೂಡ ರಾಜ್ಯಪಾಲರು ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ಕೂಡ ಭಾಷಣವನ್ನ ಕೂಡ ಮಾಡಿದ್ದಾರೆ। ಇವತ್ತು ರಾಜ್ಯಪಾಲರ ಭಾಷಣದ ಮೇಲಿನ ಕೂಡ ಚರ್ಚೆ ಆರಂಭವಾಗಲಿದೆ। ಆರಂಭದಲ್ಲಿ ಸೋ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯವನ್ನು ಬಿಜೆಪಿ ಶಾಸಕ ಪಿ ರಾಜೀವ್ ಅವರು ಸೂಚಿಸಲಿದ್ದಾರೆ। ಅದನ್ನ ಬಿಜೆಪಿ ಶಾಸಕರಾಗಿರುವಂತಹ ಕುಮಾರ್ ಬಂಗಾರಪ್ಪ ಅವರು ಅದನ್ನ ಅನುಮೋದನೆ ಮಾಡಲಿದ್ದಾರೆ। ಸೋ ಅದಾದ ಬಳಿಕ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ಮುಂದುವರಿಯಲಿದೆ। ಬಹುತೇಕ ಕೂಡ ವಿಪಕ್ಷ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಸರ್ಕಾರವನ್ನ ಕಟ್ಟಿ ಹಾಕಲು ಈಗಾಗಲೇ ಕೂಡ ತಂತ್ರ ಪ್ರತಿತಂತ್ರವನ್ನ ರೂಪಿಸಿದವೆ। ಅದರಲ್ಲಿ ನಿನ್ನೆ ನಡೆದಂತ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಪ್ರಮುಖವಾಗಿ ಹಿಜಾಬ್ ವಿಚಾರವನ್ನ ಪ್ರಸ್ತಾಪ ಮಾಡಬೇಕೋ ಬೇಡವೋ ಅನ್ನೋ ವಿಚಾರದಲ್ಲಿ ಸಾಕಷ್ಟು ಕೂಡ ಸುದೀರ್ಘವಾಗಿ ಚರ್ಚೆ ಕೂಡ ನಡೆದಿದೆ। ಒಂದು ಹಂತದಲ್ಲಿ ಈಗಾಗಲೇ ಹಿಜಾಬ್ ಪ್ರಕರಣ ಕೋರ್ಟ್ ಮೆಟ್ಟಿಲು ಏರಿರುವಂತದ್ದು, ಈ ಹಂತದಲ್ಲಿ ತೀರ್ಪು ಹೊರಬರುವವರೆಗೂ ಕಾಯುವಂತ ಒಂದು ತಂತ್ರಕ್ಕೆ ಕೂಡ ಕಾಂಗ್ರೆಸ್ ನಾಯಕರು ಮೊರೆ ಹೋಗಿದ್ದಾರೆ ಅಂತಕಂತ ಒಂದು ಮಾತುಗಳು ಕೇಳಿಬರ್ತದೆ। ಯಾಕಂತಂದ್ರೆ ಸದನದಲ್ಲಿ ಆ ವಿಚಾರವನ್ನ ನೇರವಾಗಿ ಪ್ರಸ್ತಾಪ ಮಾಡಿದೆ, ಅದರಲ್ಲಿ ಪಕ್ಷಕ್ಕೆ ಬೇರೆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕೂಡ ಪರಿಣಾಮ ಪ್ರತಿಕೂಲ ಪರಿಣಾಮ ಬೀರಬಹುದು ಅಂತಕಂತ ಒಂದು ಲೆಕ್ಕಾಚಾರ, ಹಾಗಾಗಿ ಸದ್ಯಕ್ಕೆ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುವ ಬಗ್ಗೆ ಹಿಂದೇಟ ಹಾಕಿರುವಂತದ್ದು। ಸೋ ಅದರ ಜೊತೆಗೆ ಜೆಡಿಎಸ್ ಕೂಡ ಈ ಒಂದು ವಿಚಾರವಾಗಿ ಅಂತಂದ್ರೆ ಇವತ್ತು ರಾಜ್ಯಪಾಲರ ಭಾಷಣದ ಮೇಲಿನ ಒಂದು ಚರ್ಚೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಆಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಸುದೀರ್ಘವಾಗಿ ಮಾತನಾಡುತ್ತಾರೆ ಅಂತಕಂತ ಒಂದು ಮಾತುಗಳು ಕೇಳಿಬರ್ತಿದ್ದಾವೆ। ಈಗಾಗಲೇ ಕೂಡ ಸರ್ಕಾರವನ್ನ ಅಂದ್ರೆ ಆಡಳಿತಾರೂಢ ಬಿಜೆಪಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಸಲುವಾಗಿ ಕುಮಾರಸ್ವಾಮಿ ಅವರು ತಮ್ಮ ಶಾಸಕರ ಪಡೆಯೊಂದಿಗೆ ಸಕಲ ರೀತಿಯಲ್ಲಿ ಕೂಡ ಸಜ್ಜಾಗಿ ಇವತ್ತು ಅಕ್ಕಡಕ್ಕೆ ಇಳಿತಾರೆ ಅಂತಕಂತದ್ದು ಕೂಡ ಸದ್ಯಕ್ಕೆ ಕೇಳಿಬರ್ತಿದೆ। ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ಶಾಸಕರ ಅನುದಾನ ಹಂಚಿಕೆ ವಿಚಾರವಾಗಿರಬಹುದು ಮತ್ತೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಸರ್ಕಾರದ ವೈಫಲ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರವನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಈಗಾಗಲೇ ವಿಪಕ್ಷಗಳು ಸಜ್ಜಾಗಿ ನಿಂತಿವೆ। ಕಾಂಗ್ರೆಸ್ ಪ್ರಮುಖವಾಗಿ ಅಂದ್ರೆ ಶಾಸಕರ ಅನುದಾನ ಹಂಚಿಕೆ ತಾರತಮ್ಯ ಆಗಿರಬಹುದು, ಕಮಿಷನ್ ಆಗಿರಬಹುದು ಮತ್ತೆ ವೈಫಲ್ಯಗಳ ವಿಚಾರವಾಗಿ ಸಂಬಂಧಪಟ್ಟಂಗೆ ಕೂಡ ಒಂದು ಹೋರಾಟ ಮಾಡೋದಕ್ಕೆ ಈಗ ಸಜ್ಜಾಗಿ ನಿಂತಿದ್ದಾವೆ। ಸೊ ಹಾಗಾಗಿ ಬಿಜೆಪಿ ಆಡಳಿತಾರೂಢ ಬಿಜೆಪಿ ಕೂಡ ವಿಪಕ್ಷಗಳ ತಂತ್ರವನ್ನ ಹೇಗೆ ಭೇದಿಸಬೇಕಾಗುತ್ತೆ, ಹೇಗೆ ಹೋರಾಟ ಮಾಡಬೇಕು, ಹೇಗೆ ಅದನ್ನ ಹತ್ತಿಕ್ಕಬೇಕಾಗುತ್ತೆ, ಹೀಗೆ ಹತ್ತು ಹಲವು ರೀತಿಯಲ್ಲಿ ಕೂಡ ಬಿಜೆಪಿ ಒಂದು ಚರ್ಚೆಯನ್ನು ನಡೆಸಿದೆ। ಹಾಗಾಗಿ ಆಡಳಿತಾರೂಢ ಬಿಜೆಪಿ ಆಗಿರ್ಬೋದು, ವಿಪಕ್ಷ ಕಾಂಗ್ರೆಸ್ ಜೆಡಿಎಸ್ ಮೂರು ಪಕ್ಷಗಳು ಸೊ ಇವತ್ತು ಯಾವ ರೀತಿಯ ಹೋರಾಟಕ್ಕೆ ಅಣಿಯಾಗ್ತವೆ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ। ಆದ್ರೆ ಒಂದಂತೂ ಸ್ಪಷ್ಟ, ರಾಜ್ಯಪಾಲರ ಭಾಷಣದ ಮೇಲಿನ ಒಂದು ಚರ್ಚೆ ಕೂಡ ಇವತ್ತು ಸುದೀರ್ಘವಾಗಿ ಮುಂದುವರಿಯುತ್ತೆ। ಆ ಒಂದು ಹಂತದಲ್ಲಿ ವಿಪಕ್ಷಗಳು ಯಾವ ರೀತಿಯ ವಿಚಾರಗಳನ್ನ ಕೈಗೆತ್ತಿಕೊಳ್ತವೆ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು। ವಿದ್ಯಾಶ್ರೀ, ನ್ಯೂಸ್ ಫಸ್ಟ್, ಪ್ರತಿಕ್ಷಣ।